ನಮ್ಮ ಮೊಟ್ಟ ಮೊದಲ ಟೂರಿಸ್ಟರ್ ಬಸ್ ಮೋಡ್ ಬಸ್ಸಿಡ್ಗಾಗಿ. ಈ ವಿಡಿಯೋ ನೋಡಿ ಆದ್ಮೇಲೆ ನೀವು ಖಂಡಿತವಾಗಿ ಹೇಳ್ತೀರಾ, ಚಿಂದಿ ಸಖತ್ತಾಗಿದೆ ಗುರು ಈ ಮೋಡ್ ಅಂತ. ಎಲ್ಲರಿಗೂ ನಮಸ್ಕಾರ. ನಮ್ಮ ಮೊಟ್ಟ ಇವತ್ತುಂಟು ಬಿ ವಿ ಮ್ಯಾಕ್ಸಿಮ ಟೂರಿಸ್ಟರ್ ಮೋಡ್. ಸೊ ಟೀಮ್ ಜಿ ಎಸ್ ಕೆ ಮೋಸ್ ಕಡೆಯಿಂದ ಬರ್ತಾ ಉಂಟು ಈ ಒಂದು ಹೊಸ ಟೂರಿಸ್ಟರ್ ಬಸ್ ಮೋಡ್. ಸೊ ನೋಡಿ ಇಲ್ಲಿ ಸಸ್ಪೆನ್ಷನ್ ಅಮೇಝಿಂಗ್ ಆಗಿ ಉಂಟು. ಒಮ್ಮೆ ಬ್ರೇಕ್ ಹಿಡಿದು ಸಾಕು, ಹಿಂದೆ ಗೊತ್ತಾನೆ ಎದುರು ಬರ್ತಾನೆ. ಸೊ ಅಂತಹ ಸಸ್ಪೆನ್ಷನ್ ಈ ಒಂದು ಇದರಲ್ಲಿ ಕೊಟ್ಟಿದ್ದಾರೆ, ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಇದು ಅನಿಮೇಷನ್ ಕೀ ನಿಮಗೆ ಇಲ್ಲಿ ಮೂರು ಅನಿಮೇಷನ್ ಕೀ ಕೊಟ್ಟಿದ್ದಾರೆ. ಅದರಲ್ಲಿ ಫಸ್ಟ್ ಅನಿಮೇಷನ್ ಕೀ ಇದಾಗಿರುತ್ತೆ, ಓಕೆನಾ. ಸೊ ಎಂಜಿನ್ ಬಾನೆಟ್ ಹತ್ರ ಅದೊಂದು ಓಪನ್ ಆಗ್ತದೆ ಬಾಕ್ಸ್. ಸೊ ಅನಿಮೇಷನ್ ಕೀ ಇದೊಂದುಂಟು. ಆಮೇಲೆ ನಿಮಗೆ ಎರಡನೇ ಅನಿಮೇಷನ್ ಇಲ್ಲಿ ಬರುತ್ತೆ, ಮೂರನೇ ಅನಿಮೇಷನ್ ಕೀ ಈಚೆ ಬರ್ತದೆ, ಓಕೆನಾ. ಸೊ ಅನಿಮೇಷನ್ ಕೀಗಳ ಬಗ್ಗೆ ಎಲ್ಲ ಮಾತಾಡಿ ಆಯಿತು. ಇದರ ಸ್ಪೀಡೋಮೀಟರ್ನಲ್ಲಿ ಸ್ವಲ್ಪ ಇಶ್ಯೂಗಳುಂಟು, ಆ ಇಶ್ಯೂ ಏನು ಅಂತ ಈ ವಿಡಿಯೋದ ಎಂಡ್ನಲ್ಲಿ ತಿಳಿಸ್ತೀನಿ. ಹಾಗೇನೇ ಇದರ ರೋಡ್ ಮ್ಯಾಪ್ ಅನ್ನು ನಿಮಗೆ ತೋರಿಸ್ಲಿಕ್ಕೆ ಅಲ್ಲಿ ಒಂದು ಮ್ಯಾಪ್ ಥರ ಒಂದು ಐಕಾನ್ ಕೊಟ್ಟಿ, ಅದು ತುಂಬ ಪರ್ಫೆಕ್ಟ್ ಆಗಿದೆ. ಹಾಗೇನೆ ಅದರ ಡ್ಯಾಶ್ಬೋರ್ಡ್ ಪ್ಯೂರ್ ವಿ ವಿ ಮ್ಯಾಕ್ಸಿಮದ ಡ್ಯಾಶ್ಬೋರ್ಡನ್ನು ಪ್ರೊವೈಡ್ ಮಾಡಿದ್ದೀವಿ. ಇನ್ನು ನಾವು ಬ್ರೇಕ್ ಲೈಟ್ ಕಡೆ ಮಾತಾಡೋಣ. ನೋಡಿ ಬ್ರೇಕ್ ಲೈಟ್ ನಾನು ಅದು ತುಂಬ ಇಂಪಾರ್ಟೆಂಟ್ ಅಲ್ವಾ, ಸಸ್ಪೆನ್ಷನ್ ಬಗ್ಗೆ ಮಾತ್ರ ಹೇಳ್ತು, ಇನ್ನು ಬ್ರೇಕ್ ಲೈಟ್ ಬಗ್ಗೆ ಮಾತಾಡಿದ್ರೆ ತಪ್ಪಾಗ್ತದೆ. ಸೊ ಮೊದಲು ಡೋರ್ ಕ್ಲೋಸ್ ಮಾಡ್ಕೊಳ್ತೀನಿ, ಆಮೇಲೆ ಬ್ರೇಕ್ ಇಡ್ತೀನಿ, ಓಕೆನಾ. ಸೊ ನೋಡಿ ಬ್ರೇಕ್ ಲೈಟ್ ಕೂಡ ಪರ್ಫೆಕ್ಟಾಗಿ ವರ್ಕ್ ಆಗ್ತಾ ಉಂಟು, ಹಾಗೆ ರಿವರ್ಸ್ ಲೈಟ್ ಕೂಡ ಪರ್ಫೆಕ್ಟಾಗಿ ವರ್ಕ್ ಆಗ್ತಾ ಉಂಟು. ಅಣ್ಣ ದೇವ ಮುಟ್ಟಿ ಆಯ್ತು ಮಾರ್ರೆ. ಇನ್ನು ಇಂಡಿಕೇಟರ್ಸ್ ಬಗ್ಗೆ ಮಾತಾಡುವ, ಇಂಡಿಕೇಟರ್ಸ್ ನೋಡಿ ಇಲ್ಲಿ ಇಂಡಿಕೇಟರ್ಸ್ ಕೂಡ ಪರ್ಫೆಕ್ಟಾಗಿ ವರ್ಕ್ ಆಗ್ತದೆ. ಇಂಡಿಕೇಟರ್ಸ್ ಓದುವಾಗ ನಿಮಗೆ ಇಲ್ಲಿ ಸೈಡಲ್ಲಿ ಇಂಡಿಕೇಟರ್ ಕೂಡ ಬರ್ತದೆ. ಇದು ನೈಟ್ ವಿಷನ್ಸ್ನಲ್ಲಿ ತುಂಬ ಅಮೇಝಿಂಗ್ ಕಾಣ್ತೀನಿ, ನಿಮಗೆ ಆಮೇಲೆ ನಾನು ತೋರಿಸ್ತೀನಿ, ಓಕೆನಾ. ಇನ್ನು ಈ ಹೆಡ್ಲೈಟ್ಸ್ ಮತ್ತು ಉಳಿದರ ಬಗ್ಗೆ ಎಲ್ಲ ನೈಟ್ ವಿಷನ್ಸ್ನಲ್ಲಿ ಮಾತಾಡುವ, ಓಕೆನಾ. ನೈಟ್ ತುಂಬ ಅಮೇಝಿಂಗ್ ಕಾಣ್ತ ಹೆಡ್ಲೈಟ್ಸ್ ಅದೆಲ್ಲ. ಸೊ ಇದ್ರ ಇಂಜಿನ್ ಸೌಂಡ್ ಒಮ್ಮೆ ನಿಮಗೆ ಎಕ್ಸ್ಪೀರಿಯನ್ಸ್ ಮಾಡ್ತೀನಿ, ಓಕೆನಾ. ಸೊ ಗೈಸ್, ಹಾಗಾದರೆ ಈಗ ನಾನೀಗ ಒಂದು ಹ್ಯಾಂಡ್ ಬ್ರೇಕ್ ಹೊಡೆದೆ. ಹ್ಯಾಂಡ್ ಬ್ರೇಕ್ ಹೊಡೆಯುವಾಗ ಅಂದರೆ ಹ್ಯಾಂಡ್ ಬ್ರೇಕ್ ಹಾಕುವಾಗ ಯಾವ ಸ್ಪೀಡಲ್ಲಿ ಇದ್ರದ್ದು ಸ್ಮೂತಾಗಿ ನಿಲ್ತದೆ ನೀವು ನೋಡಿದ್ರಿ ಈಗ. ಇನ್ನು ಎಂಜಿನ್ ಸೌಂಡ್ ಅಂತೂ ನನಗೆ ತುಂಬ ಇಷ್ಟ ಆಯಿತು ಬ್ರೋ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನ್ಲ್ಲಿ ಮರಿಬೇಡಿ. ಇನ್ನು ನೈಟ್ ವಿಜುವಲ್ಸಲ್ಲಿ ಇದು ತುಂಬ ಅಮೇಝಿಂಗ್ ಕಾಣುತ್ತೆ. ಹಾಗಾದರೆ ಈಗ ನೈಟ್ ವಿಜುವಲ್ಸ್ಗೆ ಹೋಗುವ, ನೋಡುವ. ಲೆಟ್ಸ್ ಮೂವ್ ಟು ನೈಟ್ ವಿಜುವಲ್ಸ್. ಈ ಲೈಟ್ ಮಜವಾಗಿ, ಇದರಲ್ಲಿ ಬೆಸ್ಟ್ ಲೈಟ್ ಹೌದಲ್ವಾ. ಸೊ ಇದು ಆಸಮ್ ಆಗಿದೆ ಬ್ರೋ, ನೋಡಿ ಈ ಥರ ಒಂದು. ಸೊ ತುಂಬ ಮಜವಾಗಿ ಕಾಣ್ತಾ ಇದು. ಇದು ಯಾವ ಥರ ನಿಮಗೆ ಹ್ಯಾಂಡ್ ಬ್ರೇಕ್ ಹಾಕಿದರೆ ಮಾತ್ರ ಈ ಥರ ಲೈಟ್ ಬರುತ್ತೆ ನೋಡಿ, ಚೆಂದ ಉಂಟಲ್ಲ. ಹ್ಯಾಂಡ್ ಬ್ರೇಕ್ ಹಾಕಿದರೆ ನಡುವಲ್ಲಿ ನಿಮಗೆ ರಿಂಗ್ ಲೈಟ್ ಬರ್ತದೆ ಹೆಡ್ಲೈಟ್ಸ್ನಲ್ಲಿ. ಸೊ ಇದೊಂದು ತುಂಬ ಚೆನ್ನಾಗಿದೆ ಈ ಒಂದು ಲೈಟಿಂಗ್ ಸಿಸ್ಟಮ್. ಸೊ ಇನ್ನು ನಾವು ನೆಕ್ಸ್ಟ್ ಕಡೆ ಹೋಗೋ. ನೆಕ್ಸ್ಟ್ ಯಾವುದಂದರೆ ಡೈರೆಕ್ಟಾಗಿ ನಾವು ಇದಕ್ಕೆ ಹೆಡ್ಲೈಟ್ಸ್ ಆನ್ ಮಾಡುವ. ಹೆಡ್ಲೈಟ್ಸ್ ಆನ್ ಮಾಡುವಾಗ ನಿಮಗೆ ನೋಡಿ ಎಲ್ಲ ಕಡೆ ಲೈಟ್ಸ್ಗಳು ಬರೋದಕ್ಕೆ ಸ್ಟಾರ್ಟ್ ಆಗ್ತದೆ, ಓಕೆನಾ. ಹೆಡ್ಲೈಟ್ಸ್ ಆನ್ ಮಾಡುವಾಗ ಎಲ್ಲ ಕಡೆ ಲೈಟ್ಸ್ ಬರ್ತವೆ ನೋಡಿ, ಇಲ್ಲಿ 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 ಎಲ್ಲ ಕಡೆ ಲೈಟ್ಸ್ ಬರ್ತಾ ಉಂಟು ಹೆಡ್ಲೈಟ್ಸ್ ಆನ್ ಮಾಡುವಾಗ. ಹಾಗೆ ರಿವರ್ಸ್ ನೋಡಿ, ರಿವರ್ಸ್ ನೋಡಿ, ರಿವರ್ಸ್ ಕೂಡ ಪರ್ಫೆಕ್ಟಾಗಿ ಬರುತ್ತದೆ, ಯಾವುದೇ ಡೌಟ್ ಬೇಡ ಅದರಲ್ಲಿ, ಓಕೆನಾ. ಸೊ ಹೆಡ್ಲೈಟ್ಸ್ ಆಯಿತು. ಇನ್ನೊಂದನ್ನು ಹೈ ಬೀಮಿಗೆ ಹಾಕುವ. ಹೈ ಬೀಮಿಗೆ ಹಾಕುವ ಮೇಲ್ಭಾಗದಲ್ಲಿ ನಿಮಗೆ ಇದರಲ್ಲಿ ಮೇಲ್ಭಾಗದ ಲೈಟ್ಗಳು ಆಗ್ತದೆ ನೋಡಿ. ಇದು ಇದು ಹೈ ಬೀಮಿಗೆ ಹಾಕುವ ಲೈಟ್ಗಳು ಆಗೋದು, ಮೇಲ್ಭಾಗದ ಲೈಟ್ಗಳು ಹೈ ಬೀಮಿಗೆ ಹಾಕುವ ಆಗ್ತದೆ, ಓಕೆನಾ. ಸೊ ಇನ್ನೇನು ಮಾಡಬೇಕು ಅಂತ ಹೇಳಿದ್ರೆ, ನಾವು ಇದು ಬೋನೆಟ್ ಓಪನ್ ಮಾಡೋ. ಬೋನೆಟ್ ಓಪನ್ ಮಾಡೋ, ಬೋನೆಟ್ ಒಳಗೆ ಯಾವುದೇ ನಿಮಗೆ ಅಂದರೆ ಇಂಜಿನ್ ಬಾಕ್ಸ್ನ ಒಳಗೆ ಯಾವುದೇ ಲೈಟಿಂಗ್ಸ್ ಇಲ್ಲ. ಸೊ ನಮ್ಮ ವೇಗ ಸ್ಲೀಪರ್ಲ್ಲಿ ಇರುವಾಗ ಯಾವುದೇ ಲೈಟಿಂಗ್ಸ್ ಇಲ್ಲ ಇದರಲ್ಲಿ. ಸೊ ಇನ್ನು ನಾವು ಮುಖ್ಯವಾದ ಭಾಗಕ್ಕೆ ಹೋಗುವ, ಅದೇನೆಂದರೆ ನಿಮಗೆ ಇದರಲ್ಲಿ ಮೂವಿಂಗ್ ಲೈಟ್ಸ್ಗಳುಂಟು, ನಾವು ಅದನ್ನ ಆ್ಯಡ್ ಮಾಡಿದ್ದೀವಿ, ಓಕೆನಾ. ಸೊ ಈಗ ಅದರ ಬಗ್ಗೆ ಮಾತಾಡೋದು. ಸೊ ನಾನು ಇಲ್ಲಿ ವೈಪರ್ ಆನ್ ಮಾಡ್ತೀನಿ. ವೈಪರ್ ಆನ್ ಮಾಡುವಾಗ ನೀವು ನೋಡ್ತಾ ಇದ್ರಲ್ಲ, ಇಲ್ಲಿ ಈ ಹೆಡ್ಲೈಟ್ಸ್ನ ಸೈಡ್ನಲ್ಲಿ ರಿಂಗಲ್ಲಿ ಕಲರ್ ಚೇಂಜಸ್ ಆಗ್ತದೆ, ಓಕೆನಾ. ಹೆಡ್ಲೈಟ್ಸ್ನ ರಿಂಗ್ನಲ್ಲಿ ಕಲರ್ ಚೇಂಜಸ್ ಆಗ್ತದೆ. ನೀವು ಇಲ್ಲಿ ಕೆಂಪು ಮತ್ತು ನೀಲಿ ಬಣ್ಣ ಬರುತ್ತೆ, ಹಾಗೆ ಇಲ್ಲಿ ಕೆಂಪು ಮತ್ತು ಸಾರಿ ಹಸಿರು ಬಣ್ಣ, ಕೆಂಪು ಮತ್ತು ಹಸಿರು. ಸೊ ಇಲ್ಲಿ ಕೂಡ ಕೆಂಪು ಮತ್ತು ಹಸಿರು. ಸೊ ಈ ಥರ ಬ್ಲಿಂಕ್ ಆಗ್ತಾ ಇರ್ತದೆ, ಓಕೆನಾ. ಸೊ ಇಲ್ಲಿ ಕೂಡ ಕಾಣ್ತಾ ಉಂಟಲ್ಲ. ಸೊ ಈ ಥರ ಇನ್ನು ಸೈಡ್ ಭಾಗ ನೋಡಿದ್ವಿ, ಸೈಡಲ್ಲಿ ನಿಮಗೆ ಫುಲ್ ಮೂವಿಂಗ್ ಲೈಟ್ ಸಿಗುತ್ತೆ ನೋಡಿ, ಕಾಣ್ತಾ ಉಂಟಲ್ಲ. ಫುಲ್ ಆಚೆ ಮೂವ್ ಆಗ್ತಿದ್ದ ಸೈಡ್ನಲ್ಲಿ ಮೂವಿಂಗ್ ಲೈಟ್ಸ್ ಕೂಡ ನಿಮಗೆ ಪರ್ಫೆಕ್ಟಾಗಿ ವರ್ಕ್ ಆಗ್ತದೆ, ಓಕೆನಾ. ಸೊ ಈ ಭಾಗದಲ್ಲಿ ಕೂಡ ಫುಲ್ ಮೂವಿಂಗ್ ಲೈಟ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಗೈಸ್ ನೋಡ್ತಾ ಇದ್ರಲ್ಲ, ಸ್ವಲ್ಪ ಅಮೇಝಿಂಗ್ ಆದ ಲೈಟ್ಸ್ ಕೊಟ್ಟಿದ್ದಾರೆ. ಹಾಗೆಯೇ ಇಲ್ಲಿ ನಿಮಗೆ ಲೇಸರ್ ಲೈಟ್ಸ್ ಕೂಡ ಕಾಣಿಸುತ್ತೆ ಇಂಟೀರಿಯರ್ಸ್ನಲ್ಲಿ. ಸೊ ಇದನ್ನು ನಿಮಗೆ ಹೆಚ್ಚಿಗೆ ತೋರಿಸ್ಲಿಕ್ಕೆ ಆಗಲಿಲ್ಲ ನನಗೆ. ಸೊ ನಾವೀಗ ನೋಡ್ತಾ ಇದ್ರಲ್ಲ, ಇಂಟೀರಿಯರ್ಸ್ನ ಲೇಸರ್ ಲೈಟ್ಗಳು ಹೇಗೆ ಅಮೇಝಿಂಗ್ ಆಗಿದೆ ಅಂತ. ತುಂಬ ಚೆನ್ನಾಗಿ ಮೂಡಿ ಬರ್ತಾ ಉಂಟು ಇಂಟೀರಿಯರ್ ಲೈಟ್ಸ್ನ, ಇಂಟೀರಿಯರ್ನ ಲೇಸರ್ ಲೈಟ್ಸ್ಗಳು, ಓಕೆನಾ.
ಸೊ ಬ್ಯಾಕ್ ಸೈಡಿಂದ ಅದು ಬ್ಲಿಂಕ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ನೋಡಿ, ಇಲ್ಲಿಂದ ನೋಡಿ, ಇಲ್ಲಿಂದ ನೋಡಿ ಸ್ಟಾರ್ಟ್ ಆಗ್ತಾ ಉಂಟು. ಸೊ ಈ ಥರ ಈ ಮೋಡ್ ತುಂಬ ಆಸಮ್ ಆಗಿದೆ, ಮಜವಾಗಿದೆ, ಓಕೆನಾ? ಖಂಡಿತವಾಗಿ ಟ್ರೈ ಮಾಡಿ ನೀವು, ನಿಮಗೆ ತುಂಬ ಇಷ್ಟ ಆಗ್ತದೆ ಈ ಮೋಡ್. ಹಾಗಾದ್ರೆ ಅದನ್ನು ವೀಡಿಯೋ ಮುಗಿಸ್ತೀನಿ, ಅದರ ವೀಡಿಯೋ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೇನೆ. ಹಾಗಾದ್ರೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಮುಂದಿನ ಎಕ್ಸ್ಕ್ಲೂಸಿವ್ ವೀಡಿಯೋದಲ್ಲಿ. ಟಿಲ್ ದೆನ್ ಬಾಯ್.